ಕಾನೂನು ಹೋರಾಟ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅದರ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡು ಕೂಡಲೇ ಯುಕೆಪಿ ಸ್ಟೇಜ್ ನಲ್ಲಿ ಬರುವಂತ ಭೂಮಿಗೆ ನೀರನ್ನು ಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಅದೇ ರೀತಿ ಮೇಕೆದಾಟು ಮತ್ತು ಮಹದಾಯಿ ಯೋಜನೆ ಇವುಗಳನ್ನು ಪ್ರಾರಂಭ ಮಾಡಿ ಪೂರ್ಣಗೊಳಿಸಬೇಕಾಗಿದೆ ಮೇಕೆದಾಟು ಯೋಜನೆ ಬಗ್ಗೆ ನಾನು ಕೇಂದ್ರ ಸರ್ಕಾರದ ಜೊತೆಗೆ ಕೂತ್ಕೊಂಡು ಇರುವಂತ ಕಾನೂನಿನ ಎಲ್ಲ ಆಯಾಮಗಳನ್ನು ತಿಳಿಸಿ ಆದಷ್ಟು ಬೇಗನೆ ಅದಕ್ಕೆ ನಾವು ಪರವಾನಗಿಯನ್ನು ಪಡೆದು ಆ ಒಂದು ಯೋಜನೆಯನ್ನು ಪ್ರಾರಂಭ ಮಾಡುತ್ತೇವೆ ಕುಡಿಯುವ ನೀರಿನ ಯೋಜನೆ ಬೆಂಗಳೂರಿಗೆ ಮತ್ತು ಇತರ ಗ್ರಾಮಗಳಿಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಏನಿದೆ ಅದರ ಒಂದು ಉತ್ಪಾದನೆ ಅದರ ಜೊತೆಗೆ ಸಂಕಷ್ಟ ಕಾಲದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹಂಚಿಕೆ ಮಾಡುವಂತ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾನು ಆದಷ್ಟು ಬೇಗನೆ ಒಂದು ಪರ್ಮಿಷನ್ ತೆಗೆದುಕೊಂಡು ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಈ ಅಮೃತ ಮಹೋತ್ಸವ ಚಿರಸ್ಮರಣೆ ಆಗಬೇಕು. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಈ ಅಮೃತ ಮಹೋತ್ಸವ ಆಗಸ್ಟ್ 15, 20, 23 ವರೆಗೂ ನಡೀಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕೇವಲ ಒಂದು ವರ್ಷ ಅಲ್ಲ, ಇವತ್ತು 23 ಆಗಸ್ಟ್ 15ರವರೆಗೂ ಇದನ್ನು ನಾವು ನಡೆಸಬೇಕು, ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂಧುಗಳೇ, ನಾನು ಕೆಲವು ಅಭಿವೃದ್ಧಿಯ ಯೋಜನೆಯನ್ನು ಅತ್ಯಂತ ಸಂತೋಷದಿಂದ ಘೋಷಣೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇನೆ. ಮೊದಲನೇದಾಗಿ ಅಮೃತ ಗ್ರಾಮ ಪಂಚಾಯಿತಿಗಳು 750 ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ಮನೆಗೆ ಕುಡಿಯುವ ನೀರು, ಬೀದಿ ದೀಪಗಳು, ಘನತಾಜ್ಯ ವಿತರಣೆ, ಎಲ್ಲ ಮೂಲಭೂತ ಸೌಕರ್ಯ, ಸೌರ್ಯ ವಿದ್ಯುತ್ತು, ಡಿಜಿಟಲ್ ಲೈಬ್ರರಿ, ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರು 750 ಗ್ರಾಮ ಪಂಚಾಯಿತಿಗಳಿಗೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಮೃತ ಗ್ರಾಮೀಣ ವಸತಿ ಯೋಜನೆ 750 ಗ್ರಾಮ ಪಂಚಾಯಿತಿಗಳಲ್ಲಿ ವಸತಿರಹಿತ ಆಶ್ರಯರಹಿತ ಗುರುತಿಸಿ ಸರ್ವರಿಗೂ ವಸತಿ ಕಲ್ಪಿಸುವ ಯೋಜನೆ ಅನುಷ್ಠಾನಗೊಳಿಸ್ತೇನೆ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. 750 ಗ್ರಾಮದಲ್ಲಿ ಯಾರೂ ವಸತಿರಹಿತ ಇರಬಾರ್ದು, ಆಶ್ರಯರಹಿತ ಇರಬಾರ್ದು, ಸರ್ವರಿಗೂ ವಸತಿ ಮತ್ತು ಆಶ್ರಯ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರ ಒಂದು ಕನಸು, ರೈತರು ಸ್ವಾವಲಂಬನೆಯಾಗಬೇಕು, ಅವ್ರದೇ ಆದಂಥ ಉತ್ಪಾದನೆಯನ್ನು ಮಾರುಕಟ್ಟೆ ಮಾಡುವಂಥ ಶಕ್ತಿ ಬರಬೇಕು, ಅದಕ್ಕೆ ಒಂದು ಸಂಘಟನೆ ಆಗಬೇಕು, ಸಂಸ್ಥೆ ಆಗಬೇಕು, ಉತ್ಪಾದನೆ ಸಂಸ್ಥೆ ಆಗಬೇಕು ಅನ್ನುವಂಥ ಚಿಂತನೆ. ಆದ್ದರಿಂದ ರೈತರು, ನೇಕಾರರು, ಮೀನುಗಾರರು ಉತ್ಪಾದನೆಯನ್ನು ಮಾರಾಟಕ್ಕೆ ವಿಶೇಷ ಪ್ರೋತ್ಸಾಹ ನೀಡಲು 750 ಅಮೃತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪಿಸಿ 750 ಅಮೃತ ರೈತ ನೇಕಾರ ಮೀನುಗಾರರಿಗೆ ಉತ್ಪಾದನೆ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರತಿಯೊಂದು ಸಂಸ್ಥೆಗೆ 30 ಲಕ್ಷ ರೂಪಾಯಿ ಸೀಡ್ ಮನಿಯನ್ನು ಕೊಟ್ಟು 3 ವರ್ಷದ ಅವಧಿಗೆ 225 ಕೋಟಿ ಅನುದಾನವನ್ನು ನೀಡಲಾಗುವುದು. ಅದೇ ರೀತಿ ಅಮೃತ ನಿರ್ಮಲ ನಗರ 575 ನಗರ ಸ್ಥಳೀಯ ಸಂಸ್ಥೆಗಳ ಸ್ವಚ್ಛತೆ ಸೌಂದರ್ಯೀಕರಣ ಕಾಪಾಡಲು ಅಮೃತ ನಿರ್ಮಲ ನಗರವನ್ನು ಯೋಜಿಸಿ ರೂಪಿಸಿ ಪ್ರತಿ ಸ್ಥಳೀಯ ಸಂಸ್ಥೆಗಳಿಗೆ 1 ಕೋಟಿಯಂತೆ 75 ಕೋಟಿಯನ್ನು ಅಮೃತ ನಿರ್ಮಲ ನಗರಕ್ಕೆ ಒದಗಿಸಲಾಗುವುದು. ಸ್ವಚ್ಛತೆ ಮತ್ತು ನಿರ್ಮಲೀಕರಣಕ್ಕೆ ಅಮೃತ ನಿರ್ಮಲ ನಗರವನ್ನು ಈ 575 ನಗರ ಸಂಸ್ಥೆಗಳಿಗೆ ಇವತ್ತು ಕೊಡಲಾಗುವುದು. ಅಮೃತ ಶಾಲಾ ಸೌಲಭ್ಯ 570 ಶಾಲೆಗಳಿಗೆ ಸುಜಿತವಾದ ಕಟ್ಟಡ, ಪ್ರಯೋಗಾಲಯ, ಗ್ರಂಥಾಲಯ, ಶೌಚಾಲಯ, ಇತರ ಸೌಲಭ್ಯಗಳಿಗೆ ಇವತ್ತು 75 ಕೋಟಿ ರೂಪಾಯಿದಲ್ಲಿ 750 ಶಾಲೆಗಳನ್ನು ಸಮಗ್ರವಾಗಿ ಎಲ್ಲ ಸೌಲಭ್ಯ ಇರುವಂಥ ಅಭಿವೃದ್ಧಿಯನ್ನು ಮಾಡಲಾಗುವುದು. ಅಮೃತ ಸ್ವಸಹಾಯ ಕಿರು ಉದ್ಯಮಿಗಳಿಗೆ ಇದು
ನಮ್ಮ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಸಂಘಗಳನ್ನು ಉತ್ಪಾದನೆ ಘಟಕವಾಗಿ ಪರಿವರ್ತನೆ ಮಾಡಲು ಮೈಕ್ರೋ ಎಂಟರ್ಪ್ರೈಸಸ್ ಅನ್ನು ಮಾಡಲು 7500 7500 ಸ್ವಸಹಾಯ ಗುಂಪುಗಳಿಗೆ ಕಿರು ಉದ್ಯಮ ಸಂಸ್ಥೆಯಾಗಿ ರೂಪಿಸಲು ತಲಾ 1 ಲಕ್ಷದಂತೆ 75 ಕೋಟಿ ಸೀಡ್ ಮನಿ ಅನ್ನು ಒದಗಿಸಲಾಗುವುದು ಅವರು ತಮ್ಮ ಉದ್ಯೋಗವನ್ನು ಮಾಡಲು ಮತ್ತೆ ಇದಕ್ಕೆಲ್ಲ ಬ್ಯಾಂಕ್ ಲಿಂಕ್ ಅನ್ನು ಮಾಡಿ ಅವೆಲ್ಲವೂ 750 ಎಸ್ಎಸ್ಸಿ ಉದ್ಯಮ ಆಗಬೇಕು ಮೈಕ್ರೋ ಎಂಟರ್ಪ್ರೈಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಮೃತ ಆರೋಗ್ಯ ಮೂಲ ಸೌಕರ್ಯ ಉನ್ನತೀಕರಣಕ್ಕೆ 5750 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮೂಲ ಸೌಕರ್ಯ ವಿತರಣೆ ಮತ್ತು ಉನ್ನತೀಕರಣ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುವುದು 750 ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಮೇಲೆ ದರ್ಜೆಗೆ ಏರಿಸುವಂತ ಕಾರ್ಯಕ್ರಮ ಅಮೃತ ಕೌಶಲ್ಯ ತರಬೇತಿ ಯೋಜನೆ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ 75000 ಯುವಕ ಯುವತಿಯರಿಗೆ ಕೌಶಲ್ಯ ಅಭಿವೃದ್ಧಿ 2 ವರ್ಷಗಳ ತರಬೇತಿ ಯೋಜನೆ 112 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಮ್ಮಿಕೊಳ್ಳಲಾಗಿದೆ 75000 ಎಸ್ಸಿ ಎಸ್ಟಿ ಓಬಿಸಿ ಮತ್ತು ಅಲ್ಪಸಂಖ್ಯಾತ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಮಾಡುವಂತ ಇದರ ಜೊತೆಗೆ ನಾವು ಸುಮಾರು 75 ಸ್ಮಾರ್ಟ್ ಒಂದು ಉದ್ಯಮಿಗೆ ಐಟಿ ಮತ್ತು ಬಿಟಿಯಲ್ಲಿ ಸ್ಟಾರ್ಟ್ಅಪ್ ಉದ್ಯಮಿ ಸ್ಮಾರ್ಟ್ ಸ್ಟಾರ್ಟ್ಅಪ್ ಉದ್ಯಮಿಗೆ ಈ ವರ್ಗಗಳಿಗೆ ಉತ್ತೇಜನವನ್ನು ಕೊಡಲಾಗುವುದು ಮುಂದಿನ ಆಗಸ್ಟ್ 23 ವರೆಗೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಅಮೃತ ಕ್ರೀಡಾ ಯೋಜನೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತ ಕರ್ನಾಟಕ ಕ್ರೀಡಾಪಟುಗಳ ಸಾಧನೆ ಗಮನಾರ್ಹವಾಗಿದ್ದು ಮುಂದಿನ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರಿರುವ ಪದಕ ವಿಜೇತರ ಸಾಮರ್ಥ್ಯವುಳ್ಳ 75 ಕ್ರೀಡಾಪಟುಗಳ ರೂಪಿಸಲು ಅಗತ್ಯವಾದ ತರಬೇತಿ ಪ್ರೋತ್ಸಾಹ ಮತ್ತು ಅಮೃತ ಕ್ರೀಡಾ ದತ್ತು ಯೋಜನೆ ಅನುಷ್ಠಾನಗೊಳಿಸುವುದು 4 ವರ್ಷ ಅವರನ್ನು ದತ್ತು ತೆಗೆದುಕೊಂಡು ಅವರಿಗೆ ಸಂಪೂರ್ಣವಾದಂಥ ಟ್ರೈನಿಂಗ್ ಅನ್ನು ವಿದ್ಯಾಭ್ಯಾಸವನ್ನು ಎಲ್ಲವನ್ನು ನೋಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡಾಪಟುಗಳನ್ನು 75 ಜನರನ್ನು ತಯಾರು ಮಾಡಿ ಮುಂದಿನ ಪ್ಯಾರಿಸ್ ಒಲಿಂಪಿಕ್ಗೆ ಕಳಿಸಲು ಆ ಒಂದು ದತ್ತು ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದೆ ಬಂಧುಗಳೇ ಈ ರೀತಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿ ಅಂಗನವಾಡಿ ಅಭಿವೃದ್ಧಿ 750